ಎಸ್9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ್, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಸ್ವಾಗತ. ನಾನು ಪ್ರಸಾದ್. ಇದೀಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಗಳ ವಿವರಣೆಗಳಿಂದ ನೋಡೋಣ ಬನ್ನಿ. ಕೊರೋನಾ ಕಂಟ್ರೋಲ್ಗೆ ತರುವ ನಿಟ್ಟಿನಲ್ಲಿ ಫ್ರಂಟ್ಲೈನ್ ವಾರಿಯರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವವರಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಉಪಹಾರ ಮತ್ತು ಔಷಧಿಯ ಕಿಟ್, ಮಾಸ್ಕ್ ವಿತರಿಸುವ ಕಾರ್ಯ ಮುಂದುವರೆಸಿದ್ದಾರೆ. ತೇಲಸಂಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಖ್ಯಾತ ನ್ಯಾಯವಾದಿ ಶ್ರೀಕಾಂತ್ ಪೂಜೇರಿ ಅವರ ನೇತೃತ್ವದಲ್ಲಿ ಐಗಳಿ ಗ್ರಾಮದ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಉಪಹಾರ, ಮಾಸ್ಕ್, ಸ್ಯಾನಿಟೈಸರ್ ವಿತರಿಸುವ ಜೊತೆಗೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಪಡಿತರ ಕಿಟ್ ವಿತರಿಸಿದ್ದಾರೆ. ಕೊರೋನಾ ಮಹಾಮಾರಿ ವ್ಯಾಪಕವಾಗಿ ಹರಡದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ಸತತ 2 ತಿಂಗಳಿನಿಂದ ನಿರಂತರವಾಗಿ ಹಗಲಿರುಳು ಶ್ರಮಿಸುತ್ತಿರುವ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಆರೋಗ್ಯ ಇಲಾಖೆ ವೈದ್ಯರು, ನರ್ಸ್, ದಾದಿಯರು, ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಹಲವರ ಶ್ರಮದಿಂದ ಬಹುತೇಕ ಮಟ್ಟಿಗೆ ಕೊರೋನಾ ಕಂಟ್ರೋಲ್ಗೆ ಬಂದಿದ್ದು, ಲಾಕ್ಡೌನ್ ಸಡಿಲಿಕೆ ನಂತರ ಜನಸಾಮಾನ್ಯರು ಮೈಮರೆತು ಕೈಗೊಳ್ಳದಂತೆ ಜಾಗೃತರಾಗಿರುವಂತೆ ತಿಳಿಸಂಗ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಶ್ರೀಕಾಂತ್ ಪೂಜೇರಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಥಣಿ ತಾಲೂಕಿನ ಎಲ್ಲ ಮುಖಂಡರ ಸಹಯೋಗದೊಂದಿಗೆ ಈ ಐಗಡಿ ಗ್ರಾಮದಲ್ಲಿ ಮಾಣಿಕ್ ಪ್ರಭು ದೇವಸ್ಥಾನದಲ್ಲಿ ಬಂದು ಇವತ್ತಿನ ದಿನ ಈ ಕೊರೋನಾ ಎಂಬ ಮಹಾಮಾರಿ ರೋಗದಲ್ಲಿ ಹಗಲಿರುಳು ಜೀವದ ಅಂಗವನ್ನು ತೊರೆದು ದುಡಿತಿರುವಂತಹ ಗ್ರಾಮೀಣ ಪತ್ರಕರ್ತರನ್ನು ಗುರುತಿಸಿ, ಅದೇ ರೀತಿ ಆಶಾ ಕಾರ್ಯಕರ್ತರನ್ನು ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿಯವರನ್ನು ಗುರುತಿಸಿ ಇವತ್ತಿನ ದಿನ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ KPCC ಕಾರ್ಯಾಧ್ಯಕ್ಷರಾದಂತಹ ಸತೀಶನ ಜಾರಕಿಹೊಳಿ ಅವರ ನೀಡಿರುವಂತಹ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನು ಹಾಗೂ ಇವತ್ತಿನ ದಿನ ನಾನು ತೆಲಸಂಗ್ ಬ್ಲಾಕ್ ಅಧ್ಯಕ್ಷನಾಗಿ ಆಹಾರ ಕಿಟ್ಗಳನ್ನು ಈ ಗ್ರಾಮೀಣ ಪತ್ರಕರ್ತರಿಗೆ ವಿತರಿಸ್ತಾ ಇದ್ದೇನೆ. ಈ ಮುಂಬರುವ ಇನ್ನು ಕೆಲವು ದಿನಗಳಲ್ಲಿ ಲಾಕ್ಡೌನ್ ಅನ್ಲಾಕ್ ಆಗ್ಬೋದು. ಅಂಥ ಸಂದರ್ಭದಲ್ಲಾದರೂ ಸಹ ಎಲ್ಲ ಜನರು ದಯವಿಟ್ಟು ಎಲ್ಲ ಜನರು ಮಾಸ್ಕ್ ಮತ್ತು ಸ್ಯಾನಿಟೈಸರನ್ನು ಉಪಯೋಗಿಸಿ ತಮ್ಮ ಜೀವ ರಕ್ಷಣೆ ಮಾಡಿಕೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಶಹಜಹಾನ್ ಡೊನರ್ಗಾವ್, ಕಾಂಗ್ರೆಸ್ ಮುಖಂಡರಾದ ಬಿಕೆ ಬೂಟಾಳಿ, ಗಜಾನನ ಮಂಗಸೂಳಿ, ಸತ್ಯಪ್ಪ ಬಾಗೇನವರ್, ಶಿವು ಬುಡಾಪುರ್ ಸೇರಿದಂತೆ ಹಲವರು ಹಾಜರಿದ್ದರು. ಪ್ರಶಾಂತ್ ಹಿರೇಮನಿ, ಎಸ್9 ಟಿವಿ ಅಥಣಿ. ಏಕಲ್ ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿ ವರ್ಗದವರು ಕೋವಿಡ್ ಸಮಯದಲ್ಲಿ ಮುಂಚೂಣಿಯಾಗಿ ಕಾರ್ಯನಿರ್ವಹಿಸುವ ವಾರಿಯರ್ಸ್ಗಳಲ್ಲಿ ಇವರೂ ಸಹ ತಮ್ಮ ಜೀವದ ಹಂಗು ತೊರೆದು ಕಾರ್ಯನಿರ್ವಹಿಸಿದ್ದಾರೆ. ಇದನ್ನು ಗಮನಿಸಿದ ಬಾಗಲಕೋಟೆ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಜೀವ ರಕ್ಷಣೆಗಾಗಿ ಜೀವ ರಕ್ಷಕ ಐಸೋಲೇಷನ್ ಕಿಟ್ ಹಾಗೂ ಆಕ್ಸಿಮೀಟರ್ ಹಾಗೂ ಫೇಸ್ ಶೀಲ್ಡ್ ಹಾಗೂ ಮಾಸ್ಕ್ ವಿತರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಬಾಗಲಕೋಟೆ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಹುಲ್ ಕಲೋತಿ ಅವರು ಮಾತನಾಡಿದರು. ಹೋಮ್ ಐಸೋಲೇಷನ್ ಕಿಟ್ಟು ಹಾಗೂ ವೈದ್ಯಕೀಯ ಉಪಕರಣಗಳನ್ನು ವಿತರಣೆ ಮಾಡಲಿಕ್ಕೆ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ ಸಾಹೇಬ್ರವರು ಹಾಗೂ ತಹಸೀಲ್ದಾರ್ ಸಾಹೇಬ್ರವರು ಹಾಗೂ ಎಲ್ಲ ನಮ್ಮ ಯುವ ಕಾಂಗ್ರೆಸ್ನ ಕಾರ್ಯಕರ್ತರೇ ಹಾಗೂ ಎಲ್ಲ ತಹಸೀಲ್ದಾರ್ ಆಫೀಸ್ನ ಸಿಬ್ಬಂದಿಗಳೇ, ಇವತ್ತಿನ ದಿವಸ ಈ ಒಂದು ಭಾಳಷ್ಟು ಫ್ರಂಟ್ ಲೈನ್ನಲ್ಲಿ ಹೋರಾಡ್ತಕ್ಕಂಥ ಕೆಲವು ಸಿಬ್ಬಂದಿಗಳಲ್ಲಿ ತಾವು ಕೂಡ ಒಬ್ಬರು. ಹೀಗಾಗಿ ತಮ್ಮ ಎಲ್ಲ ತಹಸೀಲ್ದಾರ್ ಆಫೀಸ್ ಸಿಬ್ಬಂದಿಗಳಿಗೆ ನಮ್ಮ ಕೈಲಾದಷ್ಟು ತಮ್ಮ ಸೇವೆಗೆ ಒಂದು ಗೌರವಾರ್ಥವಾಗಿ ಇವತ್ತಿನ ದಿವಸ ಶೀಲ್ಡ್ ಮಾಸ್ಕ್ಗಳನ್ನು ಹಾಗೂ ಹೋಮ್ ಐಸೋಲೇಷನ್ ಕಿಟ್ಗಳನ್ನು ಮತ್ತು ಥರ್ಮಾಮೀಟರ್, ಆಕ್ಸಿಮೀಟರ್ ಹಾಗೂ ಸ್ಯಾನಿಟೈಸರ್ ಮಷೀನನ್ನು ಈ ಒಂದು ಗೌರವಾರ್ಥವಾಗಿ ತಮಗೆ ಮುಟ್ಟಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಯುವ ಕಾಂಗ್ರೆಸ್ಸಿನ ಅಡಿಯಲ್ಲಿ ಇಂದು ಹೋಮ್ ಐಸೋಲೇಷನ್ ಕಿಟ್ಟು ಮತ್ತು ಇನ್ನು ಇತರ ವೈದ್ಯಕೀಯ ಕಿಟ್ಗಳನ್ನು ಮತ್ತು ನಮ್ಮ ಇಳಕಲ್ ತಾಲೂಕಿನ ಇಳಕಲ್ ತಹಸೀಲ್ದಾರ ಕಚೇರಿಯ ಎಲ್ಲ ಸಿಬ್ಬಂದಿಗಳಿಗೆ ಕೊಡಬೇಕನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ಯುವ ಕಾಂಗ್ರೆಸ್ಸಿನ ನೂತನ ಅಧ್ಯಕ್ಷರಾದಂಥ ರಾಹುಲ್ ಕಲೋತಿಯವರು ಈ ವೇದಿಕೆಯನ್ನು ಉದ್ದೇಶಿಸಿ ಈಗಾಗಲೇ ಮಾತಾಡಿದ್ದಾರೆ ಮತ್ತು ನಮ್ಮ ಇಳಕಲ್ ತಾಲೂಕಿನ
तहसीलदार अंत लिंगप्प बिरादरवरे नम इन श्रीमती ग्रेटू तहसीलदारवरे उपस्थित नम युवा कांग्रेस कांग्रेस पक्षद युवा मित्र नम नगरसभा सदस्य सुरेश जंगलीवरे बोला वड्रवरे अमृत बिज्जलवरे सोनारवरे संतोष रामोड़ीवरे बन्नीगोलवरे प्रवीण वळियवरे नम इनोर आत्मीय स्नेहितर श्रीनिवास गुरम्मवरे यल्लप्पा पूजारीवरे उपस्थित राजापुरवरे उपस्थित नम इलकल तालूकिन तहसीलदार कचेरी एल्ला आरआईगळे मत्तु तलाटिगळे एल्ला सिब्बंदिगळे इवत्तु नम युवा कांग्रेसिन अध्यक्षरंत राहुल कलूतियो ಇವೊಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ನನ್ನ ಬಳಿ ಬಂದರು ಇವತ್ತು ಬೆಳಗ್ಗೆ ತಾನೆ ಫೋನ್ ಮಾಡಿದರು ಇಲ್ಲ ನಾವು ಎಲ್ಲ ಇವತ್ತು ಬೇರೆ ಬೇರೆ ಇಲಾಖೆಗಳು ಕೂಡ ಕೆಲಸ ಮಾಡ್ತಾರೆ ಅದರಲ್ಲಿ ಪೊಲೀಸ್ ಇಲಾಖೆ ಇರಬಹುದು ಇವತ್ತು ಆರೋಗ್ಯ ಇಲಾಖೆ ಇರಬಹುದು ಅದರಲ್ಲಿ ಮುಖ್ಯವಾಗಿ ನಮ್ಮ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿಗಳು ಕೂಡ ಅಷ್ಟೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಕೊರೋನಾ ನಿಯಂತ್ರಣವನ್ನು ಮಾಡೋದಕ್ಕೆ ಬಹಳಷ್ಟು ಮುಂದಾಳತ್ವದಲ್ಲಿ ವಿಶೇಷವಾಗಿ ಇಲ್ಕಲ್ ತಾಲೂಕಿನಲ್ಲಿ ನಮ್ಮ ನಿಂಗಪ್ಪ ಬಿರಾದರವರು ತಹಸೀಲ್ದಾರವರು ಮತ್ತು ಈಶ್ವರ್ ಗಡ್ಡಿಯವರು ಅನೇಕವರ ತಮ್ಮ ಬಡಿಗೇರು ಇರಬಹುದು ಅನೇಕ ಜನ ಇವತ್ತು ತಮ್ಮ ಸ್ವಯಂ ಪೂರ್ತಿಯಂತ್ರ ಇವತ್ತು ಸೇವೆಯನ್ನು ಸಲ್ಲಿಸೋದ್ರಲ್ಲಿ ಈ ಕೊರೋನಾ ನಿಯಂತ್ರಣ ಮಾಡುವಂಥದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವ ಹಿನ್ನೆಲೆಯಲ್ಲಿ ನಾವು ತಹಸೀಲ್ದಾರ್ ಕಚೇರಿ ಕೂಡ ಈ ಕಿಟ್ಟನ್ನು ಕೊಟ್ಟರೆ ಒಳ್ಳೆಯದಾಗುತ್ತೆ ಅವರು ಕೂಡ ಆರೋಗ್ಯವನ್ನು ರಕ್ಷಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ತಮಗೆ ಇವತ್ತು ಈ ಕಿಟ್ಟನ್ನು ಕೊಡೋದಕ್ಕೆ ನಮ್ಮ ರಾಹುಲ್ ಅವರು ಬಂದಿದ್ದಾರೆ ಆ ಒಂದು ವಿತರಣೆ ಕಾರ್ಯಕ್ರಮದಲ್ಲಿ ಕೂಡ ಇದೆಲ್ಲರನ್ನ ಭಾಗಿ ಮಾಡಿಕೊಂಡು ಇವತ್ತು ಈ ಒಂದು ಕೊರೋನಾ ನಿಯಂತ್ರಣವನ್ನು ಎರಡನೇ ಅಲೆ ಬಹುತೇಕ ಗೊತ್ತಿದೆ ತಮಗೆ ಎಷ್ಟು ಕಷ್ಟದಾಯಕವಾಗಿದೆ ಜನಜೀವನದ ಪರಿಸ್ಥಿತಿ ಎಷ್ಟು ಕಷ್ಟದಾಯಕ ಇದೆ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ಯಾಕಂದರೆ ಲಸಿಕೆ ಪೂರೈಕೆ ಆಗ್ತಾ ಇಲ್ಲ ಇವತ್ತು ಅನೇಕ ಜನ ನೋವು ನಿಂತ್ರ ಬಳಲ್ತಾ ಇದ್ದಾರೆ ಹಾಗೂ ನಗರಸಭೆ ಸದಸ್ಯರು ಇಳಕಲ್ ಯುವ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಸಚಿನ್ ಸಾಲಿಮಠ ಎಸ್9 ಟಿವಿ ಇಳಕಲ್ ದೇವದುರ್ಗ ತಾಲೂಕಿನಲ್ಲಿ ಕೊರೋನಾದಂತಹ ಸಂಕಷ್ಟದ ಸಮಯದಲ್ಲಿ ಕ್ಷೇತ್ರದ ಜನರಿಗೆ ಸ್ಪಂದಿಸಬೇಕಾದ ಶಾಸಕ ಕೆ ಶಿವನಗೌಡ ನಾಯಕ ವ್ಯಕ್ತಿತ್ವದ ಪ್ರಚಾರ ಪಡೆಯಲು ಅನ್ನದಾಸೋಹ ಎನ್ನುವ ನಾಟಕ ಆಡುತ್ತಿದ್ದಾರೆ ಎಂದು ಜೆಡಿಎಸ್ ನಾಯಕಿ ಕರಿಯಮ್ಮ ನಾಯಕ ಗೋಪಾಲಕೃಷ್ಣ ಆರೋಪಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲಾಕ್ಡೌನ್ ಸಂಕಷ್ಟದ ಸಮಯದಲ್ಲಿ ತಾಲೂಕಿನ ಜನರು ಸೂಕ್ತ ಚಿಕಿತ್ಸೆ ಸಿಗದೆ ತೀವ್ರ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಕೋವಿಡ್-19 ಬಾಧಿತರ ನೆರವಿಗೆ ಬಾರದ ಶಾಸಕ ಸ್ವಯಂ ಪ್ರಚಾರಕ್ಕಾಗಿ ಹಾತೊರೆಯುತ್ತಿದ್ದಾರೆ ಸೋಂಕಿತರಿಗೆ ಸರಿಯಾದ ಚಿಕಿತ್ಸೆ ಬೆಡ್ ವೆಂಟಿಲೇಟರ್ ಸಿಗದೆ ಜೀವ ಕಳೆದುಕೊಂಡಿದ್ದಾರೆ ಅಂಥವರಿಗೆ ಸರಿಯಾದ ಚಿಕಿತ್ಸೆ ವ್ಯವಸ್ಥೆ ಮಾಡಬೇಕಾದ ಶಾಸಕ ಕೆ ಶಿವನಗೌಡ ನಾಯಕ್ ತಾಲೂಕು ಆಡಳಿತ ಮೈಮರೆತು ಕುಳಿತಿದ್ದಾರೆ ಕೋವಿಡ್-19 ಎರಡನೇ ಅಲೆಗೆ ಜನರು ತತ್ತರಿಸಿ ಜೀವ ಕಳೆದುಕೊಳ್ಳುತ್ತಿದ್ದು ಒಂದು ಕಡೆಯಾದರೆ ಕೆಎಸ್ಎನ್ ಅನ್ನದಾಸೋಹ ಎನ್ನುವ ಕೇಂದ್ರ ತೆರೆದು ದಿನಕ್ಕೊಬ್ಬರಂತೆ ಶಾಸಕರು ಸಚಿವರು ಹಾಗೂ ಸಂಸದರನ್ನ ಕರೆಯಿಸಿ ಪತ್ರಿಕಾ ಪ್ರಚಾರ ಪಡೆಯುತ್ತಿದ್ದಾರೆ ಆದರೆ ಕ್ಷೇತ್ರದ ಜನರು ಹಲವು ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡ ಪರಿಶ್ರಮದಿಂದ ತಾಲೂಕು ಬಹುತೇಕ ನೀರಾವರಿಗೆ ಒಳಪಟ್ಟಿದೆ ಜನರಿಗೆ ಅನ್ನದ ಕೊರತೆ ಇಲ್ಲ ಕ್ಷೇತ್ರದ ಜನರು ಹಸಿವು ನೀಗಿದೆ ಆದರೆ ಶಾಸಕರು ಜನರ ಹಸಿವಿನಿಂದ ಬಳಲುತ್ತಿದ್ದಾರೆ ಎನ್ನುವ ಭ್ರಮೆಯಲ್ಲಿ ದಾಸೋಹ ಕೇಂದ್ರವನ್ನು ತೆರೆದಿದ್ದಾರೆ ಅದು ದಾಸೋಹ ಕೇಂದ್ರವಲ್ಲ ಪ್ರಚಾರದ ಕೇಂದ್ರ ಎಂದು ವಾಗ್ದಾಳಿ ನಡೆಸಿದರು ಈಗಾಗಲೇ ಮುಂಗಾರು ಆರಂಭವಾಗಿದ್ದು ತಾಲೂಕಿನಲ್ಲಿ ಕೃಷಿ ಚಟುವಟಿಕೆಗಳು ಪ್ರಾರಂಭವಾಗಿದೆ ರೈತರ ಸಮಸ್ಯೆ ಅರಿತು ಬಿತ್ತನೆ ಬೀಜ ರಸಗೊಬ್ಬರ ಪೂರೈಕೆ ಮಾಡಬೇಕಾದ ಶಾಸಕರು ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಸ್ವಹಿತಾಸಕ್ತಿಗೆ ಮುಂದಾಗಿದ್ದಾರೆ ತಾಲೂಕಿನ ಅಕ್ರಮ ಮದ್ಯ ಮಾರಾಟ ಮಟ್ಕಾ ಚೂಜಾಟ ನಿರ್ಭಯವಾಗಿ ನಡೆಯುತ್ತಿದೆ ಈ ಬಗ್ಗೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ ತಾಲೂಕಿನಲ್ಲಿ ಕೈಗೊಂಡ ಹಲವು ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಅವ್ಯವಹಾರ ನಡೆದಿದ್ದು ಕೋಟ್ಯಾಂತರ ರೂಪಾಯಿ ಮೋಸವಾಗಿದೆ ಈ ಬಗ್ಗೆ ಜೆಡಿಎಸ್ನಿಂದ ದಾಖಲೆ ಸಂಗ್ರಹಿಸಲಾಗುತ್ತಿದ್ದು ಮುಂಬರುವ ದಿನಗಳಲ್ಲಿ ಲೋಕಾಯುಕ್ತರಿಗೆ ದೂರು ನೀಡಲಾಗುವುದು ಹಾಗೂ ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಅವ್ಯವಹಾರದ ಬಗ್ಗೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಅತ್ಯಂತ ಜಗತ್ತಿನಲ್ಲೇ ಮಾದರಿ ಕ್ಷೇತ್ರ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಮಾದರಿ ಕ್ಷೇತ್ರ ಮಾಡಿದ್ದು ದೇವೇಗೌಡರು ಆದ್ರೆ ಇವ್ರ ದೃಷ್ಟಿಯಲ್ಲಿ ಇನ್ನೂ ಮಾದರಿ ಕ್ಷೇತ್ರ ಆಗಿಲ್ಲ ಅಂತ ನಮಗಿದ ಅನ್ನ ಅನ್ಸದ್ ನೋಡಿದ್ರೆ ನಮ್ಗೆ ಅನಿಸ್ತದೆ ಯಾಕಂತಂದ್ರೆ ಈಗ ಮಾದರಿ ಕ್ಷೇತ್ರ ಆದ್ರೆ ಅನ್ನ ಕೊಡೋ ಅವಶ್ಯಕತೆ ಇರಲಿಲ್ಲ ಸ್ವಾಭಿಮಾನಿಗಳಾಗಿ ಬದುಕುವುದಾಗಿತ್ತು ಯಾಕೆ ಕೊಟ್ರು ಅನ್ನ ಅದ ಅವಶ್ಯಕತೆ ಯಾರಿಗೆ ಅದ ಇವತ್ತು ಅನ್ನದ ಅವಶ್ಯಕತೆ ಇಲ್ಲ ತಮಿಳನ್ನ ರಾಜ್ಯ ಪ್ಯಾಕ್ ಮಾಡಿ ಹಿಂಗೇನು ಕೊಡೋ ಅವಶ್ಯಕತೆ ಇಲ್ಲ ಯಾರನ್ನ
ಇದು ಸಂಪೂರ್ಣ ಕೇಳುವರೆಗಿದೆ. ಇದು ಅನ್ನದಾಸರನ್ನ ಮಿನಿಸ್ಟರ್ಗಳನ್ನ ಕರೆಸಿಕೊಂಡು 15 ದಿನಕ್ಕೊಬ್ಬ ಮಿನಿಸ್ಟರ್ ಕರೆಸಿಕೊಂಡು ಅವ್ರು ಏನ್ ಮಾಡ್ತಾರ, ಯಾವ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟಾರ, ಯಾವಾಗ ಯಾವ್ದನ್ನ ಜನರು ರೈತರ ಸಮಸ್ಯೆ ಯಾರನ್ನ ಕೇಳ್ಯಾರ, ಯಾರಾದ್ರೂ ಬೀಜ ಗೊಬ್ಬರದ ಬಗ್ಗೆ ಯಾರನ್ನ ಮಾತಾಡ್ಯಾರ. ಇವತ್ತು ಪಿಡಬ್ಲ್ಯೂಡಿ ಕಂಪೌಂಡ್ ಒಡೆದು ಸರ್ಕಾರ ಜಾಗದಲ್ಲಿ ಏನು ಅನ್ನದಾಸೋದ್ ಅಂತೇಳಿ ನಾವು ಮಿನಿಸ್ಟರ್ಗಳನ್ನ ಕರೆಸಿ ನಮ್ಮ ದೇವ್ರ ಜೊತೆ ಅನ್ನದ ಕೊರತೆ ಆದಂತ ಅಂತೇಳಿ ಪ್ರಚಾರ ಮಾಡಿ ತಮ್ಮ ಒಂದು ಸಣ್ಣತನ ಅವರು ಪ್ರದರ್ಶನ ಮಾಡಿಕೊಳ್ತಾರೆ. ಹಂಗಾಗಿ ನಾವು ಇವತ್ತು ಮಾತಾಡಬೇಕಾದ್ರೆ ಸಾಕಷ್ಟು ವಿಷಯಗಳು ತಾಲೂಕಾದ್ಯಂತ ಅವ್ಯವಹಾರ ಕೂಡ ಆಗಿದೆ. ಈಗೇನ್ ನಾವೇನು ಇಷ್ಟೇ ನಾವು ಇದು ಮಾಡಿದ್ರೆ, ಯಾಕಂದ್ರೆ ನಾವು ಕಾನೂನು ಉಲ್ಲಂಘನೆ ಮಾಡಬಾರ್ದು. ಕೋವಿಡ್ ವಿಷಯದಲ್ಲಿ ನಾವು ಹೋದ್ರೆ ಗುಂಪು ಗುಂಪಾಗಿ ಜನ ಸೇರಿಸುವಂಥದ್ದು ಯಾವ್ದು ಆಗಬಾರ್ದು ಅನ್ನೋಂಥದ್ದು ನಾವು ಇಲ್ಲಿವರೆಗೆ ನಾವು ಅದನ್ನು ಇದು ಮಾಡಿ ಮುಂದೆ ಅವ್ರದ್ದೇನು ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದ ನಾವು ಮಾಹಿತಿ ತಗೊಳ್ತೀವಿ. ತಗೊಂಡು ನಾವು ಮುಂದಿನ ದಿನಗಳಲ್ಲಿ ಶಿವನ್ಗಳನ್ನ ಒಂದು ಏನು ಉಳುಕಗಳದಾವ, ಏನು ಅವ್ಯವಹಾರ ಅದಾವ, ಅದವ ಅನ್ನೋದೇನು ತುಂಬಿ ತೊಳಿಕ್ಬಿಟ್ಟದ ವ್ಯವಹಾರಗಳೇ ಇರೋದು. ದೇವದುರ್ಗದಲ್ಲಿ ಶಿವನ್ಗಳನ್ನ ಸಾಧನೆ ಏನಂತಂದ್ರೆ ಭ್ರಷ್ಟಾಚಾರ, ಉಸುಗು ಮಾರಾಟ, ಡ್ರಿಂಕ್ಸ್ ಮಾರಾಟ ಎಲ್ಲ ಇವತ್ತು ಪ್ರತಿಯೊಂದು ಹಾಸ್ಪಿಟಲ್ನಿಂದ ಜನ ಕೂತದ್ ನೋಡಿದ್ರೆ ಇವ್ರೇನು ಒತ್ತು ಕೊಟ್ರ ದೇವ್ರ ಕ್ಷೇತ್ರಕ್ಕೆ ಅಂತ ನಾವು ಕೇಳಿದ್ವಿ. ಮುಂದೆ ನಾವು ಇದರದೇ ಆದಂಥ ಒಂದು ದೊಡ್ಡ ಹೋರಾಟನ ನಾವು ಪಕ್ಷದ ಕಡೆಯಿಂದ ನಾವು ನಿರಂತರ ಹೋರಾಟ, ಒಂದ್ಸಲ ನಾವು ಹೋರಾಟ ಅಂತಲ್ಲ ನಿರಂತರ ಹೋರಾಟ ಹಾಕಿದ್ವಿ. ಇವತ್ತು ರೈತರಿಗೆ ಮಳೆ ಬಂದು ಇವತ್ತು ಮುಂಗಾರು ಏನು ಚಾಲು ಆಗ್ಯದ, ಬೀಜ ಗೊಬ್ಬರ ಎಲ್ಲ ಫ್ರೀ ಕೊಡಬೇಕು. ಯಾಕೆ ಕೊಡಬೇಕಂತ ಕೇಳಿರಿ, ಇವತ್ತು ಆರ್ಥಿಕವಾಗಿ ಒಬ್ಬ ರೈತ ನಷ್ಟ ಆಗ್ಯದ, ಅದನ್ನು ತನಗೆ ನಿಜವಾಗಿ ಏನಾದರೂ ರೈತರ ಬಗ್ಗೆ ಕಾಳಜಿದ್ರೆ ಫ್ರೀಯಾಗಿ ಕೊಡಬೇಕು. ತಾನು ಕೊಡಲಿ, ಬೇರೆ ನಾವು ಅವ್ರದೇ ಸರ್ಕಾರ ಆದ ರಾಜ್ಯದಲ್ಲಿ ದೇಶದಲ್ಲಿ ಆದ ಅವ್ರು ಕೊಡಲಿ. ಮತ್ತು ಇನ್ನೊಂದು ನಾವೇನು ಅವರಿಗೆ ಸಲಹೆ ಕೊಡೋಕೆ ಹೋಗ್ತೀವಿ ಅಂದರೆ, ಪ್ರಚಾರದ ಒಂದು ಗೀಡನ್ನು ಬಿಟ್ಟು ನ್ಯಾಯಯುತವಾಗಿ ಅಭಿವೃದ್ಧಿಗಾಗಿ ಶ್ರಮಿಸಲಿ ಅಂತೇಳಿ ನಮ್ಮ ಪಕ್ಷ ಯಾವತ್ತೂ ಅಭಿವೃದ್ಧಿಗಾಗಿ ಶ್ರಮಿಸೋಂಥ ಒಂದು ಅಂಥವ್ರ ಜೊತೆ ನಾವು ಯಾವಾಗಲೂ ಇರ್ತೀವಿ. ಈ ಒಂದು ವಿಷಯ ಇಟ್ಟುಕೊಂಡು ಈ ಸಂದರ್ಭದಲ್ಲಿ JDS ಮುಖಂಡರಾದ ಪುರಸಭೆ ಅಧ್ಯಕ್ಷ ಹನುಮಗೌಡ, ಶಂಕರ ಬಂಡಿ, ಮುದುಕಪ್ಪ ಮಾಸ್ಟರ್, ಅಂಬರೀಶ್ ಪಾಟೀಲ್ ವಕೀಲ್, ಶೇಖ್ ಮುನಾಭಾಯ್, ಹನುಮಂತರಾಯ್ ಚಿಂತಲ್ ಕುಂಟ್, ನಿರ್ಮಲ್ ಉಪಸ್ಥಿತರಿದ್ದರು. ರಾಜನ ನಾಯಕ್ ಕೋಳೂರು, S9 TV ದೇವದುರ್ಗ. ಸುರಪುರ ತಾಲೂಕಿನಾದ್ಯಂತ ಸಂಜೆ 6-7 ಸಮಯದಲ್ಲಿ ವಿದ್ಯುತ್ ಅಭಾವವಾಗದಂತೆ DSS ಮನವಿ. ಸುರಪುರ ನಗರದ ರಂಗಪೇಟೆದಲ್ಲಿರುವ ವಿದ್ಯುತ್ ಕಚೇರಿಯಲ್ಲಿ ಇಂದು ದಲಿತ ಸಂಘರ್ಷ ಸಮಿತಿ ಡಿಜೆ ಸಾಗರ್ ಬನದ ಕಾರ್ಯಕರ್ತರು ಸಾಂಕೇತಿಕವಾಗಿ ಮನವಿ ಪತ್ರವನ್ನು ಸಲ್ಲಿಸಿದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಇಂದು ಸುರಪುರ ನಗರದ ರಂಗಪೀಠದಲ್ಲಿರುವ ವಿದ್ಯುತ್ ಕಚೇರಿಗೆ ತೆರಳಿ 6-7 ಜೀ ಕನ್ನಡದಲ್ಲಿ ಪ್ರಸಾರವಾಗುವ ಮಹಾನಾಯಕ ಧಾರಾವಾಹಿಯನ್ನು ವೀಕ್ಷಿಸಲು ಲಕ್ಷಗಟ್ಟಲೆ ಜನರು ದೂರದರ್ಶನದ ಮುಂದೆ ಕಾಯುತ್ತಿರುತ್ತಾರೆ. ಹಾಗಾಗಿ ತಾಲೂಕು ಮತ್ತು ನಗರದಾದ್ಯಂತ ನಿಗದಿತ ಸಮಯದಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದು ಸಹಾಯಕ ಅಭಿಯಂತರರಿಗೆ ಮನವಿ ಪತ್ರ ಸಲ್ಲಿಸಿದರು. ಇದೇನಪ್ಪ ಬಿಸಿ ಬಿಸಿ ದೋಸೆಗಳು ತಯಾರಾಗ್ತಿವೆ, ನೀವು ಇದೇನು ಹೋಟೆಲ್ ಅಂದ್ಕೊಂಡಿದ್ದೀರಾ? ಹೌದು, ಇದು ಅನ್ನಗಿರಿ ಶಾರದಾ ಕಾಲೋನಿಯಲ್ಲಿರುವ ದಿವಂಗತ ದೇವರಾಜ್ ಅರಸು ವಸತಿ ನಿಲಯದಲ್ಲಿ ಪ್ರಾರಂಭವಾದ ಕೋವಿಡ್ ಕೇಂದ್ರದಲ್ಲಿ ಬುಧವಾರ ಬೆಳಗ್ಗೆ ಕೊರೋನಾ ರೋಗಿಗಳಿಗೆ ತಯಾರಾಗುತ್ತಿರುವ ಬಿಸಿ ಬಿಸಿ ದೋಸೆ. ಈ ಬಾರಿ ವಿಶೇಷವಾಗಿ ಧಾರವಾಡ ಜಿಲ್ಲೆ ಅನ್ನಗಿರಿ ಕೋವಿಡ್ ಕೇಂದ್ರದಲ್ಲಿ ಇಂದು ಬೆಳಗ್ಗೆ ಕೊರೋನಾ ರೋಗಿಗಳಿಗೆ ಘಮಘಮ ಬಿಸಿ ಬಿಸಿ ದೋಸೆಯನ್ನ ಮಾಡಿಕೊಡಲಾಯಿತು. ಕಳೆದ 1 ತಿಂಗಳಕ್ಕೂ ಹೆಚ್ಚು ಕಾಲದಿಂದ ನಡೆದು ಬಂದ ಕೋವಿಡ್ ಕೇಂದ್ರದಲ್ಲಿ ನಿತ್ಯವೂ ಶುದ್ಧವಾದ ಮತ್ತು ಒಳ್ಳೆಯ ರುಚಿ ರುಚಿಯಾದ ಅಡುಗೆಯನ್ನ ಮಾಡಿಕೊಡಲಾಗುತ್ತಿದೆ. ಕಳೆದ ವರ್ಷ ಖಾನಾವಳಿಗಳಿಂದ ಪಾರ್ಸೆಲ್ ತಂದು ಕೊಡಲಾಗುತ್ತಿತ್ತು, ಆದರೆ ಈ ಬಾರಿ ರೋಗಿಗಳಿಗೆ ಕೋವಿಡ್ ಕೇಂದ್ರದಲ್ಲಿ ಅಡುಗೆ ತಯಾರು ಮಾಡಿ ರುಚಿ ರುಚಿಯಾದ ಮತ್ತು ಬಿಸಿ ಬಿಸಿಯಾದ ಅಡುಗೆ ಊಟ ಮಾಡಿಸಿ ಕೊಡ್ತಾ ಇದ್ದಾರೆ. ಈ ಉದ್ದೇಶದಿಂದ ತಾಲೂಕು ದಂಡಾಧಿಕಾರಿಗಳಾದ ಕೊಟ್ರೇಶ್ ಗಾಳಿಯವರು ವಿಶೇಷ ಆಸಕ್ತಿ ವಹಿಸಿ ಈ ಬಾರಿ ಕೋವಿಡ್ ಕೇಂದ್ರದಲ್ಲಿ ರೊಟ್ಟಿ, ಚಪಾತಿ, ಸೌತೆಕಾಯಿ ಪಲ್ಯ, ಆಲೂಗಡ್ಡೆ ಪಲ್ಯ, ಮಿಕ್ಸ್ ಭಾಜಿ, ಬೀನ್ಸ್ ಪಲ್ಯ, ಬೀಟ್ರೂಟ್ ಪಲ್ಯ, ಕ್ಯಾಬೇಜ್ ಮತ್ತು ಫ್ಲವರ್ ಪಲ್ಯಗಳನ್ನು ಹಾಗೂ ಮಸಾಲಾ ರೈಸ್, ಅನ್ನ ಸಾಂಬಾರ್ ನೀಡಲಾಗುತ್ತಿದ್ದು ಇನ್ನೂ ದಿನನಿತ್ಯ ಬೆಳಗ್ಗೆ ಚಹಾ, ಬಿಸ್ಕೆಟ್, ಉಪ್ಪಿಟ್ಟು, ಅವಲಕ್ಕಿ, ಪೊಂಗಲ್, ಇಡ್ಲಿ, ಚಟ್ನಿ, ರಾಗಿ ಗಂಜಿ, ರವೆ ಗಂಜಿ ಕೊಡಲಾಯಿತು. ಇನ್ನು ಸಾಯಂಕಾಲ ಮಂಡಕ್ಕಿ, ಚುರುಮುರಿ, ಬಿಸ್ಕೆಟ್, ಚಹಾವನ್ನು ನೀಡಲಾಗುತ್ತಿತ್ತು. ಇನ್ನು ಇವೆಲ್ಲವುಗಳನ್ನು ಕೋವಿಡ್ ಕೇಂದ್ರದಲ್ಲಿ ಅಡುಗೆ ತಯಾರು ಮಾಡಿ ರೋಗಿಗಳಿಗೆ ಊಟ ನೀಡಬೇಕೆಂಬ ಬಯಕೆಯಿಂದ ಅವರಿಗೆ ಇಲ್ಲಿಯ ಊಟ ತಯಾರು ಮಾಡಿಕೊಡುವ ದೃಷ್ಟಿಯಿಂದ ನಿತ್ಯವೂ ವಿಶೇಷವಾಗಿ ವಿಧಿವಿಧವಾದ ಊಟವನ್ನು ಬಡಿಸಲಾಯಿತು. ಬುಧವಾರ ಬೆಳಿಗ್ಗೆ ದೋಸೆಯನ್ನು ಮಾಡಲಾಯಿತು. 1 ತಿಂಗಳಿನಿಂದ ತಮ್ಮ ಜೀವದ ಹಂಗನ್ನು ತೊರೆದು ಕೋವಿಡ್ ರೋಗಿಗಳಿಗೆ ಬಿಸಿ ಬಿಸಿಯಾದ ಅಡುಗೆ ಮಾಡಿ ತಾಲೂಕಿನ
ಕೊಂಡಿಕುಪ್ಪ ಗ್ರಾಮದ ಬಟ್ಟರಾಯ ವೀರಭದ್ರ ಉಪ್ಪಿನ್ ಬಸವರಾಜ್ ಉಪ್ಪಿನ್ ಅವರ ಜೊತೆ ಸಹಾಯಕರಾಗಿ ಯಲ್ಲಪ್ಪ ಮನ್ನವಡ್ಡರ್ ಅಮೃತಪ್ಪ ಕಿಳಿ ಸುಭಾಷ್ ಜಾಡರ್ ಶರಣಪ್ಪ ಕಾಳಿ ಮಗ್ದುಂ ಚೌರಿ ಮಂಜು ಹಂಚನಾಳ್ ಮುತ್ತುಕುರಿ ಮತ್ತು ರೋಗಿಗಳು ಉಪಸ್ಥಿತರಿದ್ದರು. ಇನ್ನು ಕೊರೋನಾ ಕೇಂದ್ರದಲ್ಲಿನ ರೋಗಿಗಳು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ, ಒಳ್ಳೆ ಊಟವನ್ನು ನೀಡಿದ್ದಾರೆ. ನಾನು ಅನ್ನಿಗೇರಿ ತಾಲೂಕಿನ ಆಡಳಿತಕ್ಕೆ ಹಾಗೂ ಜಿಲ್ಲಾ ಅಡುಗೆ ಹಾಗೂ ಎಲ್ಲ ಅಡುಗೆ ಮಾಡಿದ ಸಿಬ್ಬಂದಿಗಳಿಗೆ ಇಬ್ರಾಹಿಂಪುರದ ಕೋವಿಡ್ ರೋಗಿಗಳು ಆರಾಮಾಗಿ ತಮ್ಮ ಗ್ರಾಮಗಳಿಗೆ ತೆರಳುವಾಗ ಅಭಿನಂದನೆಯನ್ನ ಸಲ್ಲಿಸಿದರು. ಇನ್ನು ದಿನನಿತ್ಯ ಹುಬ್ಬಳ್ಳಿಯ ಎಸ್ಡಿಎಂ ಹಾಗೂ ಕಿಮ್ಸ್ ಎಂಬಿಬಿಎಸ್ ವೈದ್ಯಾಧಿಕಾರಿಗಳು ಜೊತೆಗೆ ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಡಾಕ್ಟರ್ ಅಶೋಕ್ ಅಗರ್ವಾಲ್ ಹಾಗೂ ಕುಶಾಲ್ ಕೂರಿಯವರು ನಿತ್ಯ ರೋಗಿಗಳ ತಪಾಸಣೆ ನಡೆಸುತ್ತಿದ್ದರು. ಅದೇ ರೀತಿಯಾಗಿ ಪುರಸಭೆಯನ್ನು ಕೂಡ ಇಲ್ಲಿ ಸ್ಮರಿಸಬಹುದು. ನಿತ್ಯ ಅವರು ಇಲ್ಲಿಗೆ ಆಗಮಿಸಿ ರೋಗಿಗಳ ಕೇಂದ್ರದಲ್ಲಿ ಕಿಟ್ ಧರಿಸಿಕೊಂಡು ಸ್ವಚ್ಛತೆ ಮತ್ತು ಔಷಧಿ ಸಿಂಪಡಣೆ ಕಾರ್ಯ ಮಾಡಿದ್ರು. ಇದು ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ಪುರಸಭೆ ಮುಖ್ಯಾಧಿಕಾರಿ ಕೆಎಫ್ ಕಟಗಿ ಹಾಗೂ ಸಿಬ್ಬಂದಿಗಳಿಗೆ ಕೋವಿಡ್ ರೋಗಿಗಳು ಎಸ್ಲೈನ್ ಮೂಲಕ ಅಭಿನಂದನೆ ಸಲ್ಲಿಸಿದರು. ನನ್ನ ಹೆಸರು ಬಸವರಾಜ್ ಹೈಳಾಳ್ ಅಂತೇಳಿ, ನಾನು ಅಣ್ಣಿಗಿರಿ ತಾಲೂಕು ಇಬ್ರಾಹಿಂಪುರ ಗ್ರಾಮದವನು. ನನಗೆ ಪಾಸಿಟಿವ್ ಆಗಿತ್ತು. ನನ್ನ ಜೊತೆ 24 ಜನ ಗ್ರಾಮದಲ್ಲಿ ಒಟ್ಟು 95 ಟೆಸ್ಟ್ ಮಾಡಿಸಿದಾಗ 24 ಪಾಸಿಟಿವ್ ಬಂದಿದ್ವು. ಹೋದ ರವಿವಾರದಿಂದ ಇವತ್ತಿನವರೆಗೂ ಇಲ್ಲಿ ಡಾಕ್ಟರ್ ಅಗರ್ವಾಲ್ ಸರ್ ನೇತೃತ್ವದಲ್ಲಿ ಎಲ್ಲ ಸಹೋದರಿಯರು ಸೇರಿಕೊಂಡು, ಆಮೇಲೆ ಕಂದಾಯ ಇಲಾಖೆ ಎಲ್ಲರೂ ತಹಸೀಲ್ದಾರ್ ಸಮೇತ ಎಲ್ಲ ಸಿಬ್ಬಂದಿ ಸೇರಿಕೊಂಡು ನಮ್ಮ ಗ್ರಾಮದ ಎಲ್ಲ ರೋಗಿಗಳಿಗೆ ಒಳ್ಳೆ ಟ್ರೀಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಾ ಗ್ರಾಮದ ಪರವಾಗಿ ಎಲ್ಲ ರೋಗಿಗಳ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ನಾವು ಇಬ್ರಾಹಿಂಪುರ ಗ್ರಾಮದಿಂದ 24 ದಿನ ಪಾಸಿಟಿವ್ ಆಗಿ ಬಂದಿದ್ವಿ. ಆದ ಕಾರಣ ಹತ್ತು ದಿವಸ ಇಲ್ಲಿ ಕ್ವಾರಂಟೈನ್ ಹೋಗಿದ್ವಿ. ಎಲ್ಲ ರೀತಿಯಿಂದ ನಮ್ಗೆ ಸೌಕರ್ಯವನ್ನು ಒದಗಿಸಿಕೊಟ್ರು ಎಲ್ಲ ಸಿಬ್ಬಂದಿಯವರು. ಆಮೇಲೆ ಅಷ್ಟು ಜನರು ನೆಗೆಟಿವ್ ಆಗೈತಿ. ಎಲ್ಲರೂ ಆರೋಗ್ಯದಿಂದ ನಾವು ವಾಪಸ್ ಹೋದ ಊರಿಗೆ ಮಾಡಕತ್ತಿದ್ದೀವಿ. ಎಲ್ಲರಿಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಅನ್ನಗಿರಿ ತಾಲೂಕು ದಂಡಾಧಿಕಾರಿ ಕೊಟ್ರೇಶ್ ಗಾಳಿ, ಸರ್ಕಲ್ರಾದ ಅರುಣ್ ಕರಿಶಂಕರಿ, ತಲಾಟಿ ಋಷಿಕುಮಾರ್ ಸಾರಂಗಿ ಹಾಗೂ ಎಂಎಸ್ ಪಾಟೀಲ್, ಅನ್ನಗಿರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಿರಿಯ ಆರೋಗ್ಯ ನಿರೀಕ್ಷಕಿ ಸುಮಿತ್ರಾ ಕಿತ್ತೂರು, ಸಹಾಯಕಿ ರೇಣುಕಾ ಜಾಧವ್ ಅವರು ಕೂಡ ಇಂದು ಬಿಸಿಯಾದ ಸೆಡೆದೋಸೆಯನ್ನು ಸವಿದರು. ಈರಪ್ಪ ಗುರಿಕರ್, ಎಸ್ನೈನ್ ಟಿವಿ, ಅನ್ನಗಿರಿ. ಗೋಕಾಕ್ ತಾಲೂಕಿನ ನಂದಗಾವ ಗ್ರಾಮದಲ್ಲಿ ಕೊರೋನಾ ವಾರಿಯರ್ಸ್ಗಳಿಗೆ ಉತ್ತರ ಕರ್ನಾಟಕ ಸ್ನೇಹಲೋಕ ಟ್ರಸ್ಟ್ ಬೆಂಗಳೂರು ಇವರ ವತಿಯಿಂದ ಉಚಿತ ಫೇಸ್ ಶೀಲ್ಡ್ಗಳನ್ನು ವಿತರಿಸಲಾಯಿತು. ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಕಂದಾಯ ಇಲಾಖೆ ಸಿಬ್ಬಂದಿ, ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಹಾಗೂ ಗ್ರಾಮದ ಕೊರೋನಾ ವಾರಿಯರ್ಸ್ಗೆ ಉಚಿತ ಫೇಸ್ ಶೀಲ್ಡ್ಗಳನ್ನು ಸಂಸ್ಥೆಯ ಪ್ರತಿನಿಧಿಗಳು ವಿತರಿಸಿದರು. ಟ್ರಸ್ಟ್ ಪ್ರತಿನಿಧಿ ಸುರೇಶ ಬಸವಂತಪ್ಪ ಅಂಗಡಿ ಹಸ್ತದಿಂದ ಚಾಲನೆ ನೀಡಿದರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ದರಪ್ಪ ಮಗದು ಮಾತನಾಡಿ, ಈ ಸಂಸ್ಥೆಯಿಂದ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಕೊರೋನಾ ವಾರಿಯರ್ಸ್ಗೆ ಫೇಸ್ ಶೀಲ್ಡ್ ಕೊಡುವ ಮುಖಾಂತರ ನಮ್ಮ ಊರನ್ನು ಗುರುತಿಸಿಕೊಂಡು ನಮಗೆ ನೀಡಿರುವುದು ಹೆಮ್ಮೆಯ ವಿಷಯ. ನಮ್ಮ ಊರಿನ ಎಲ್ಲ ಸದಸ್ಯರಿಂದ ಹಾಗೂ ಊರಿನ ಹಿರಿಯರಿಂದ ತುಂಬಾ ತುಂಬಾ ಧನ್ಯವಾದಗಳು ಎಂದು ಹೇಳಿದರು. ಇವತ್ತೊಂದು ದಿವಸ ನಂದಗಾವ್ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಮ್ಮ ಎಲ್ಲ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ, ವೈದ್ಯರಿಗೆ ಹಾಗೂ ಪಂಚಾಯಿತಿ ಸಿಬ್ಬಂದಿಯವರಿಗೆ, ವರ್ಗದವರಿಗೆ ಎಲ್ಲರಿಗೂ ಏನಪ್ಪ ಅಂತಂದ್ರೆ ಇವತ್ತು ನಮಗೆ ಖುಷಿಯಾದಂಥ ವಿಷಯ ಏನಪ್ಪ ಅಂತಂದ್ರೆ ಹಾಗೂ ನಮ್ಮ ಊರು ಅವರೇ ಆದಂಥ ಬೆಂಗಳೂರಿನಲ್ಲಿ ಇಲ್ಲಿನ ಇದು ಕೆಲಸ ಮಾಡುತ್ತಿರುವಂಥ ಸುರೇಶ್ ಬಸವಂತಪ್ಪ ಅಂಗಡಿ ಅವರು ಏನಪ್ಪ ಅಂತಂದ್ರೆ ಇವತ್ತು ಫೇಸ್ ಶೀಲ್ಡ್ ಆಗಲಿ ಹಾಗೂ ಮಾಸ್ಕ್ ಆಗಲಿ ಇವತ್ತು ಮಾಡಿದ್ದಾರೆ. ಅವರು ಸಹಿತ ಏನಪ್ಪ ಅಂತಂದ್ರೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ನಮ್ಮ ಊರು ಧನ್ಯವಾದ ಯಾಕಂತಂದ್ರೆ ಇದು ಏನಪ್ಪ ಅಂತಂದ್ರೆ ಇಡೀ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಅನೇಕ ಥರವಂಥ ಕೆಲಸವನ್ನು ಮಾಡುವಂಥ ಎಲ್ಲ ಒಂದು ಫೇಸ್ ಶೀಲ್ಡ್ ಹಾಗೂ ಮಾಸ್ಕನ್ನು ಕೊಟ್ಟಿದ್ದಾರೆ. ಅವರ ಪರವಾಗಿ ಏನಪ್ಪ ಅಂತಂದ್ರೆ ಬಸವಂತಪ್ಪ ಅಂಗಡಿ ಅವರು ಬಂದು ಇವೆಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರ ಪರವಾಗಿ ಏನಪ್ಪ ಅಂತಂದ್ರೆ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದ. ಇದೇ ಸಮಯದಲ್ಲಿ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲಾ ಸದಸ್ಯರು, ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರು, ಊರಿನ ಪ್ರಮುಖ ಮುಖಂಡರು ಹಾಜರಿದ್ರು. ಇದೀಗ ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ. ಈ ವರ್ಷ ಗೌರೀಶ ಕೆಎಸ್ಆರತ್ತದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ ದೂರವಾಣಿ ಸಂಖ್ಯೆ 7259794901 ಅಲ್ಮಾ ಮೀಡಿಯಾ ಸ್ಕೂಲ್ 365@gmail.com ಅಲ್ಮಾ ಮೀಡಿಯಾ ಸ್ಕೂಲ್. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಎಸ್9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ್,
ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಹುಕ್ಕೇರಿ ನಗರದಲ್ಲಿ ಗ್ರಾಮ ಪಂಚಾಯಿತಿ ನೌಕರರನ್ನ ಕೊರೋನಾ ವಾರಿಯರ್ಸ್ ಎಂದು ಘೋಷಣೆ ಮಾಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಜರುಗಿತು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಸಿಐಟಿಯುದ ರಾಜ್ಯಾಧ್ಯಕ್ಷ ವಿಟಿ ಕುಲಕರ್ಣಿ ಅವರ ಕರೆಯ ಮೇರೆಗೆ ಹುಕ್ಕೇರಿ ತಾಲೂಕು ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ನೇತೃತ್ವದಲ್ಲಿ ತಾಲೂಕಿನ 53 ಗ್ರಾಮ ಪಂಚಾಯಿತಿಗಳ ನೌಕರರು ಗ್ರಾಮ ಪಂಚಾಯಿತಿಗಳ ಕಾರ್ಯಾಲಯದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು. ಸಂಘದ ಅಧ್ಯಕ್ಷ ಯಲ್ಲಪ್ಪ ನಾಯಕ್ ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಸುರಕ್ಷಿತ ಕಿಟ್ ಒದಗಿಸಬೇಕು, ಕೊರೋನಾ ಸೋಂಕು ತಗುಲಿದ್ರೆ ಔಷಧಿ ವೆಚ್ಚ ಸರ್ಕಾರವೇ ಭರಿಸಬೇಕು ಹಾಗೂ ರಾಜ್ಯದ ಗ್ರಾಮ ಪಂಚಾಯಿತಿ ನೌಕರರನ್ನ ಕೊರೋನಾ ವಾರಿಯರ್ಸ್ ಎಂದು ಘೋಷಣೆ ಮಾಡಬೇಕು ಹಾಗೂ 15ನೇ ಹಣಕಾಸಿನಲ್ಲಿ ವೇತನ ಪಾವತಿ ಮಾಡಬೇಕು ಮತ್ತು ಬಿಲ್ ಕಲೆಕ್ಟರ್ ಗುಮಾಸ್ತರ್ ಸಿಬ್ಬಂದಿಗಳ ಬಡ್ತಿಗೆ ನೀಡಿರುವ ತಡೆಯನ್ನ ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿ ಇಂದು ಮುಂಜಾನೆ 10 ಗಂಟೆಯಿಂದ ಸಂಜೆ 5ರವರೆಗೆ ಆಯಾ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಮನವಿ ಸಲ್ಲಿಸಿ ಕರ್ತವ್ಯಕ್ಕೆ ಹಾಜರಾಗದೆ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದರು. ಮನವಿಯನ್ನು ಸಲ್ಲಿಸಿದ್ವಿ ಕೊರೋನಾ ವಾರಿಯರ್ಸ್ ಅಂತ ಘೋಷಣೆ ಮಾಡಬೇಕಲ್ಲಿ, ಆದರೂ ಕೂಡ ಇಲ್ಲಿವರೆಗೆ ಮಾಡಿಲ್ಲ. ಆಮೇಲೆ ಈ ಕೊರೋನಾ ಕಾಯಿಲೆಯಿಂದ ಬಳಲುತ್ತಂತಹ ಎಲ್ಲ ಸಿಬ್ಬಂದಿಗಳಿಗೆ ತಕ್ಷಣವೇ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ನೀಡಬೇಕು. ಸುಮಾರು 80 ಜನ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ, ಅವರ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ನೀಡಬೇಕು. ಅದೇ ರೀತಿ ಬಹಳಷ್ಟು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ವೇತನ ಆಗ್ತಾ ಇಲ್ಲ. 15ನೇ ಹಣಕಾಸು ಯೋಜನೆಯಲ್ಲಿ ಅವರಿಗೆ ತಕ್ಷಣ ವೇತನ ಪಾವತಿ ಮಾಡುವಂತೆ ಕ್ರಮ ಕೈಗೊಳ್ಳಬೇಕು. ತಾಲೂಕಾ ಪಂಚಾಯಿತಿಯಿಂದ ಹಾಗೂ ಜಿಲ್ಲಾ ಪಂಚಾಯತ್ ಆದೇಶಗಳಾದರೂ ಕೂಡ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅದು ಜಾರಿ ಆಗ್ತಾ ಇಲ್ಲ. ಅದರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಅದನ್ನು ಜಾರಿ ಮಾಡಿ ಸಿಬ್ಬಂದಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೂ ಕಾರ್ಯದರ್ಶಿ ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಉದ್ಯೋಗಿಗೆ ತಕ್ಷಣ ಬಡ್ತಿ ನೀಡಬೇಕು. ವಿವಿಧ ಇಲಾಖೆಗಳಲ್ಲಿ ಸರ್ಕಾರ ಬಡ್ತಿ ಮಾಡ್ತಾ ಇದ್ರೂ ಕೂಡ ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳನ್ನ ಮಲತಾಯಿ ಧೋರಣೆ ಅಂತ ನೋಡ್ತಾ ಇದೆ, ಇಲ್ಲಿ ಬಡ್ತಿ ನೀಡ್ತಾ ಇಲ್ಲ. ಕಾರಣ ಸುಮಾರು 15-20 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಿರುವಂಥ ಸಿಬ್ಬಂದಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅವರು ನಿವೃತ್ತಿ ಅಂಚಿನೊಳಗೆ ಬಂದರೆ ದಯಮಾಡಿ ಸರ್ಕಾರ ಈ ಸಂದರ್ಭದಲ್ಲಿ ಸುಮಾರು 2 ವರ್ಷದಿಂದ ಕೋವಿಡ್ನಿಂದ ಬಡ್ತಿ ನೀಡಿಲ್ಲ, ಸಾಕಷ್ಟು ಜನ ನಿವೃತ್ತಿ ಹೊಂದ್ತಾ ಇದ್ದಾರೆ, ತಕ್ಷಣ ಸರ್ಕಾರ ಅವರಿಗೆ ಬಡ್ತಿ ನೀಡಿ ಅನುಕೂಲ ಮಾಡಿಕೊಡಬೇಕಲ್ಲಿ. ನಮ್ಮ ಹುಕ್ಕೇರಿ ತಾಲೂಕಾ ಘಟಕದಿಂದ ಸರ್ಕಾರವನ್ನು ಇದರ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ನೌಕರ ರಾಜು ಹುತಾರ್ ಮಾತನಾಡಿ, ನಮ್ಮ ಬೇಡಿಕೆಗಳನ್ನ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಸಲ್ಲಿಸಿದ್ದೇವೆ, ಆದರೆ ನಮ್ಮ ಬೇಡಿಕೆಗೆ ಸರ್ಕಾರ ಸಮ್ಮತಿ ನೀಡುತ್ತಿಲ್ಲ. ಬೆಳಗಾವಿ ಜಿಲ್ಲೆಯ ಗ್ರಾಮ ಪಂಚಾಯಿತಿ 80 ಜನ ನೌಕರರಿಗೆ ಹಾಗೂ ಕೊರೋನಾ ಸೋಂಕು ತಗುಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವರ ಆಸ್ಪತ್ರೆ ವೆಚ್ಚವನ್ನ ಸರ್ಕಾರವೇ ಭರಿಸಬೇಕೆಂದು, ಇದರಂತೆ ಇನ್ನುಳಿದ ಬೇಡಿಕೆಗಳನ್ನ ಕೂಡಲೇ ನೆರವೇರಿಸಬೇಕು ಎಂದು, ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿಗಳ ಮುಂದೆ ಇವತ್ತು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಹೋರಾಟ ಮಾಡುವ ಉದ್ದೇಶ 15ನೇ ಹಣಕಾಸಿನಲ್ಲಿ ಸರ್ಕಾರ ನಿಗದಿಪಡಿಸಿದಂಥ ವೇತನ ಗ್ರಾಮ ಪಂಚಾಯಿತಿಗಳಲ್ಲಿ ಕೊಡ್ತಾ ಇಲ್ಲ, ಮತ್ತು ಈ ಬಡ್ತಿ ವಿಷಯಕ್ಕೆ ಸಂಬಂಧಪಟ್ಟು ಬಡ್ತಿ ವಿಷಯನೂ ಕೂಡ ಸರ್ಕಾರ ಆದೇಶ ಮಾಡಿದರೂ ಕೂಡ ಬಡ್ತಿಯನ್ನು ಗ್ರಾಮ ಪಂಚಾಯಿತಿ ಕ್ಲರ್ಕ್ಗಳಿಗೆ ಕೊಡ್ತಾ ಇಲ್ಲ. ಮತ್ತು ಈ ಕೊರೋನಾ ವಾರಿಯರ್ಸ್ ಆಗಿ ನಾವೆಲ್ಲ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಕೆಲಸವನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಸರ್ಕಾರ ಇದುವರೆಗೂ ಗ್ರಾಮ ಪಂಚಾಯಿತಿ ವಾರಿಯರ್ಸ್ ಅಂತ ನಮ್ಮನ್ನು ಆದೇಶ ಮಾಡಿಲ್ಲ. 30 ಲಕ್ಷ ರೂಪಾಯಿ ಕೊಡ್ತೀನಂತ ಹೇಳಿ 15 ಲಕ್ಷದ ಕೊಟ್ಟಕಿಸಿಂದ ನಮ್ಮನ್ನು ಸಮಾಧಾನ ಪಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಕೊರೋನಾಗೆ ನಮ್ಮದು 5 ಸಿಬ್ಬಂದಿಗಳು ಮರಣಹೊಂದಿದ್ದಾರೆ. 80 ಸಿಬ್ಬಂದಿಗಳು ನಮ್ಮ ಪಂಚಾಯಿತಿ ಸಿಬ್ಬಂದಿಗಳು ದವಾಖಾನೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಆದಷ್ಟು ಮಟ್ಟಿಗೆ ಬೇಗನೆ ನಮಗೆ ಕೊರೋನಾ ವಾರಿಯರ್ಸ್ ಅಂತ ಮಾಡಬೇಕು, ಮತ್ತು ಚಿಕಿತ್ಸಾ ವೆಚ್ಚವನ್ನು ನಮಗೆ ಕೊಡಬೇಕು, ಬಡ್ತಿನೂ ಕೂಡ ನಮಗೆ ಗ್ರಾಮ ಪಂಚಾಯತಿ ಕ್ಲರ್ಕ್ ಕೊಡಬೇಕಂತ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹಾಗೆ ಮತ್ತು ಈಗ ಇಡೀ ಕರ್ನಾಟಕ ರಾಜ್ಯ ಅಂತ ಗ್ರಾಮ ಪಂಚಾಯತಿಗಳ ಮುಂದೆ ನಾವು ಹೋರಾಟವನ್ನು ಮಾಡಲಿಲ್ಲ ಅಂದರೆ ಮತ್ತೆ ಮುಂದೆ ಓರಿಸ್ತೇವಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ವಿವಿಧ ಗ್ರಾಮ ಪಂಚಾಯಿತಿ ನೌಕರರು ಮೊದಲಾದವರು ಹಾಜರಿದ್ದರು. ಕಲ್ಲಪ್ಪ ಪಾಮ್ ನಾಯಕ, ಸ್ನೇಹಿ ಟಿವಿ, ಹುಕ್ಕೇರಿ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಯುವ ಮುಖಂಡರಾದ ರಾಹುಲ್ ಜಾರಕಿಹೊಳಿ ಅವರು ಘಟಪ್ರಭಾ ವಿಭಾಗದ ಎಲ್ಲಾ ಕೆಇಬಿ ಹೆಸ್ಕಾಂ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ 200ಕ್ಕೂ ಹೆಚ್ಚು ಸ್ಯಾನಿಟೈಸರ್ ಹಾಗೂ ಮಾಸ್ಕ್ಗಳನ್ನು ವಿತರಿಸಿದರು. ಈ ಸಮಯದಲ್ಲಿ ಮಾತನಾಡಿದ ರಾಹುಲ್ ಜಾರಕಿಹೊಳಿ ಅವರು, ಕೋವಿಡ್ ಈಗ ತಾನೇ ಇಳಿಮುಖ ಕಾಣುತ್ತಿದೆ, ಜನರು ಧೈರ್ಯದಿಂದ ಇರಬೇಕು, ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಬೇಕು, ಎಲ್ಲರೂ ತಪ್ಪದೇ ವ್ಯಾಕ್ಸಿನ್ ಹಾಕಿಸಿಕೊಳ್ಳಿ ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಪಾಂಡು ಮನ್ನಿಕೇರಿ, ಶಿವು ಪಾಟೀಲ್, ಮಾರುತಿ ಗುಡಗುದ್ದಿ ಹಾಗೂ ಹೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರರು, ಎನ್ವಿ ಮೂಡಲಗಿ ಘಟಪ್ರಭಾ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಎಂಎಸ್ ನಾಗನವರ್ ಗೋಕಾಕ್ ಕಾರ್ಯನಿರ್ವಾಹಕ ಅಭಿಯಂತರರು, ಎಸ್ಪಿ ವರಾಳೆ,
ಎಸ್ ಶಾಖಾ ಅಧಿಕಾರಿಗಳಾದ ಎಸ್ಎಸ್ ಮಠ್, ಎಸ್ಬಿ ಕದಂ, ಎಸ್ಎಸ್ ಯರಿಗಾರ್, ಬಿಜಿ ಬಡಗೀರ್, ಪಿಸಿ ಧರ್ಮ, ಎಬಿ ಇರಡಿ, ಬಿಬಿ ಬಾಗವಾಡಗಿ, ಎಸ್ಎಂ ಚೌಗಲ, ರೇವಪ್ಪ ಪಿಡಾಯಿ, ಕೃಷ್ಣ ದಿವಟಗಿ ಹಾಗೂ ಕೆಇಬಿ ಹೆಸ್ಕಾಂ ಸಿಬ್ಬಂದಿಗಳು ಹಾಜರಿದ್ದರು. ಕೋವಿಡ್ ನಿಯಂತ್ರಣದಲ್ಲಿ ಪರಿಶ್ರಮ ಪಟ್ಟ ಆರೋಗ್ಯ ಇಲಾಖೆಯವರು ಮಾಡಿದ ಸೇವೆ ಶ್ಲಾಘನೀಯವಾಗಿದೆ ಎಂದು ಮಾಜಿ ಸಚಿವ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದರು. ಬುಧವಾರದಂದು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಥಳೀಯ ರಾಕೆಟ್ ಇಂಡಿಯಾ ಫೈ ಲಿಮಿಟೆಡ್ನವರ ನೀಡಿದ ಐಸಿಯು ಪರಿಕರಗಳ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಕೊರೋನಾ ಎರಡನೇ ಅಲೆ ಸಂಪೂರ್ಣ ಇಳಿಮುಖವಾಗುತ್ತಿದೆ ಎಂದು ತಿಳಿದು ಯಾರೂ ಕೂಡ ಮೈಮರೆಯದೆ ಜಾಗೃತರಾಗಿದ್ದು ಮಾಸ್ಕ್, ಸಾಮಾಜಿಕ ಅಂತರ ಸೇರಿದಂತೆ ಕೊರೋನಾ ನಿಯಮಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕಾರ್ಯಪ್ರವೃತ್ತರಾಗಬೇಕು. ಅಂದಾಗ ಮಾತ್ರ ನಾವು ಮೂರನೇ ಅಲೆಯನ್ನ ಸಮರ್ಥವಾಗಿ ಎದುರಿಸಲು ಸಾಧ್ಯ ಎಂದು ಅವರು ಆರೋಗ್ಯ ಇಲಾಖೆ ಕೈಗೊಳ್ಳಲಾಗುವ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಸದಾ ಬೆಂಬಲವಿದ್ದು ಈಗಾಗಲೇ ಸರ್ಕಾರಿ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಲಾಗಿದ್ದು ಮುಖ್ಯಮಂತ್ರಿ ಹಾಗೂ ಆರೋಗ್ಯ ಸಚಿವ ಮಾತನಾಡಿ ಆಸ್ಪತ್ರೆಯನ್ನ ರಾಜ್ಯದಲ್ಲಿಯೇ ಮಾದರಿ ಮಾಡಲು ಪ್ರಯತ್ನಿಸಲಾಗುವುದು. ಗೋಕಾಕ್ ಸರ್ಕಾರಿ ಆಸ್ಪತ್ರೆಗೆ ರಾಜ್ಯದಲ್ಲಿ ಉತ್ತಮ ಹೆಸರಿದ್ದು ಇದಕ್ಕೆ ಡಿ ದರ್ಜೆಯ ನೌಕರರಿಂದ ಹಿಡಿದ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳ ಸಹಕಾರ ಮುಖ್ಯವಾಗಿದೆ. ಇದರ ಪರಿಣಾಮವಾಗಿ ಕೊರೋನಾ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳನ್ನ ಬಿಟ್ಟು ಸೋಂಕಿತರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದು ಗುಣಮುಖರಾಗಿರುವುದು ಇಲ್ಲಿನ ವೈದ್ಯರು ಹಾಗೂ ಸಿಬ್ಬಂದಿಯ ಪರಿಶ್ರಮಕ್ಕೆ ಸಾಕ್ಷಿಯಾಗಿದೆ ಎಂದ ಅವರು, ಇಲ್ಲಿಯ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯು ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನದಲ್ಲಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದರು. ಇವತ್ತು ಬಹಳ ಕಳೆದ ಒಂದೂವರೆಯಿಂದ ಈ ಕೋವಿಡ್ ನಿಯಂತ್ರಣದಲ್ಲಿ ಬಹಳಷ್ಟು ಪರಿಶ್ರಮ ಪಟ್ಟು ಈ ಒಂದು ಮಹಾಮಾರಿ ಕರೋನಾ ಆದಷ್ಟು ರಾಜ್ಯದಲ್ಲಿ ದೇಶದಲ್ಲಿ ವಿಶೇಷವಾಗಿ ಆರೋಗ್ಯ ಇಲಾಖೆಯವರು ಕೆಲಸ ಮಾಡುತ್ತಾ ಒಂದು ಬಹಳ ದೊಡ್ಡ ಸಾಹಸದ್ದು ಒಂದು ಯುದ್ಧ ಮಾಡಿದಂಗಾಗಿದೆ. ಭಾರತ ದೇಶದಲ್ಲಿ ಮೂರನೇ ಮಹಾ ಯುದ್ಧ ಆದಂಗ ಪರಿಸ್ಥಿತಿ ಅಂತ ಇವತ್ತು ಒಂದನೆಯಲ್ಲಿ ಮತ್ತು ಎರಡನೇಲಿ ಮುಗಿದೈತೆ ಅಂತ ನಾವು ಯಾರೂ ಮೈ ಮೀರಬಾರ್ದು ಮತ್ತು ಮೂರನೇಲಿ ಪ್ರಾರಂಭ ಆಗ್ತಕ್ಕಂಥ ಈ ಸಂದರ್ಭ ಭಾಳಷ್ಟು ವಿಜ್ಞಾನಿಗಳು ಎಚ್ಚರಿಕೆ ಕೊಟ್ಟಾರೆ. ದಯವಿಟ್ಟು ತಾವೆಲ್ಲ ಕಾರ್ಯಕರ್ತರಾಗಿ ಇಲ್ಲಿಂದ ಈಗ ತಯಾರಿಯಾಗಬೇಕು ಮತ್ತು ನಾವು ಯಾವಾಗಲೂ ನಿಮ್ಮ ಪರವಾಗಿರ್ತೇವೆ. ಯಾವುದೇ ನಾವು ಏನು ಪ್ಲ್ಯಾನ್ ಮಾಡೋದಕ್ಕೆ ನಾವು ಸಹಕಾರ ಕೊಡ್ತೇವೆ. ಮತ್ತು ಈ ಸಂದರ್ಭದಲ್ಲಿ ಈಗ ರಾಕೆಟ್ ಕಂಪ್ಯೂಟರ್ ಸಹಾಯ ಮಾಡಿದ್ದೆ ಇದು ಭಾಳಷ್ಟು ಬೆಳೆಸಬೇಕಾಗಿದೆ. ಇಡೀ ರಾಜ್ಯದಲ್ಲಿ ನಮ್ಮ ಇಲ್ಲ ನಮ್ಮ ಹಾಸ್ಪಿಟಲ್ ಒಂದನೇ ನಂಬರ್ದಲ್ಲಿ ಕೇಳಿದ್ರೆ ಭಾಳ ಸಂತೋಷ ಆಗಿದೆ. ಮಾನ್ಯ ಸಹಿತ ನಾನು ಸುಧಾಕರ್ ಮತ್ತು ನಮ್ಮ ಮುಖ್ಯಮಂತ್ರಿ ಮಕ್ಕಳಿಗೆ ಬಂದೇನೆ. ಇದು ಇನ್ನೂ ಹೆಚ್ಚಿಗೆ ಅಂದ್ರೆ ಮುಂದಿನ ಹಳೆ ಬಿಲ್ಡಿಂಗ್ ವರ್ಷ 100 ಸೈಕಲ್ ನಮ್ಮ ಬಿಲ್ಡಿಂಗ್ ಅದು ಯಾಕೆ ಅದರಿಂದ ಮುನ್ಸಿಪಾಲ್ಟಿ ಕಟ್ಟಿಸಿದಂಥ ಬಿಲ್ಡಿಂಗ್ ಭಾಳಷ್ಟು ಹಳೆಯದಾಗಿದೆ. ಅದನ್ನು ಡೆಮಾಲಿಷ್ ಮಾಡಿ ಎರಡು ಹಂತವಾಗಿ ನಾವೊಂದು ದೊಡ್ಡ ಹಾಸ್ಪಿಟಲ್ ಒಂದು ಕಟ್ಟಿಕೊಡ್ಬೇಕಂತ ನಾನು ಮನವಿ ಮಾಡ್ಕೊಂಡಿದ್ದೆ. ರಾಜ್ಯದ ಮುಖ್ಯಮಂತ್ರಿ ಮತ್ತು ಡಾಕ್ಟರ್ ಸುಧಾಕರ್ ಇಬ್ಬರು ಒಪ್ಪಿದ್ದಾರೆ. ಅದು ಶೀಘ್ರದಲ್ಲಿ ಅದರ ಸಹಿತ ಡಿ ಪಿ ಆರ್ ಮಾಡಿ ಇನ್ನು ದೊಡ್ಡ ಜಿಲ್ಲೆಯಲ್ಲಿ ದೊಡ್ಡ ಹಾಸ್ಪಿಟಲ್ ಮಾಡುವಂಥ ಪ್ರಯತ್ನ ಮುಂದುವರೆಸಿದ್ದೀವಿ. ನೀವು ಸಹಿತ ಎಲ್ಲ ಅದು ಶೀಘ್ರ ಸಹಕಾರ ಕೊಟ್ಟು ಇನ್ನೂ ದೊಡ್ಡ ಪ್ರಮಾಣ ಆಗುತ್ತೆ. ಯಾಕಂದರೆ ನಮ್ಮ ಗೋಕಾಕ್ ಹಾಸ್ಪಿಟ್ಲ್ ಏನೇ ಮನೆಗೆ ಬಂದರೆ ಇಲ್ಲಿ ಸ್ಪಂದನೆ ಮಾಡೋಕ್ಕೆ ಎಲ್ಲರೂ ಇದು ತೆರಿಗೆ ಅದಕ್ಕೆ ಹಿಡಿದು ಮಂತ್ರಿವರೆಗೆ ಭಾಳ ಉತ್ಸಾಹದಿಂದ ಗೋಕಾಕ್ ಹೆಲ್ಪ್ ಮಾಡಿದೆ. ಯಾಕಪ್ಪ ಇದು ರಿಪೋರ್ಟ್ ಮಾಡ್ತಾರೆ ಬರೀ ನಾವು ಶಾಸಕರಾಗಿ ಹೇಳಿದ ನಂತರ ಮಾಡೋಕ್ಕಿಂತ ಹೆಚ್ಚು ಅವರು ರಿಪೋರ್ಟ್ ಮಾಡ್ತಾರೆ. ಭಾಳ ಖುಷಿಯಿಂದ ಗೋಕಾಕ್ ಹಾಸ್ಪಿಟಲ್ಗೆ ಹೆಲ್ಪ್ ಮಾಡಲಿಕ್ಕೆ ಎಲ್ಲ ಅಧಿಕಾರಿಗಳು ಕೆಳ ಹಿಡಿದು ಕೆಳ ಅಂತ ಹಿಡಿದು ಮೇಲಧಿಕಾರಿಗಳಿಗೆ ಸಹಿತ ಗೋಕಾಕ್ ಹಾಸ್ಪಿಟಲ್ಗೆ ಸಫಲ ಅದನ್ನು ಯಾಕಪ್ಪ ಅದು ಇಷ್ಟು ಹೆಸರು ಬರಲಿಕ್ಕೆ ಕಾರಣ ಶಾಸಕ ಒಬ್ಬರಲ್ಲ ಕಣೆ ಪಣೆ ಕ್ಲಾಸ್ಪೂರ್ತಿರ್ದ ಅಧಿಕಾರ ಆರೋಗ್ಯ ಅಧಿಕಾರಿಗಳಿಗೆ ಸಹಿತ ಸಹಕಾರ ಕೊಡೋದಕ್ಕೆ ಇವತ್ತು ನಾವು ಗೋಕಾಕ್ ಈ ಮಟ್ಟ ಬರಲಿಕ್ಕೆ ಕಾರಣ ಈಗ ಅದೇ ನಾನೇ ಒಬ್ಬ ಶಾಸಕ ದೊಡ್ಡವ ನನ್ನ ಆರೋಗ್ಯ ಡಾಕ್ಟರ್ ದೊಡ್ಡವನಿಗಿಂತ ಒಬ್ಬ ಕ್ಲಾಸ್ಪೂರ್ ಸಹಿತರಲ್ಲಿ ಇನ್ವಾಲ್ವ್ಮೆಂಟ್ ಇರೋದಕ್ಕೆ ಕಾರಣ ಇವತ್ತು ಈ ಮಟ್ಟಿಗೆ ಕೊಡೋಕ್ಕೆ ಸಾಧ್ಯ. ಒಂದು ಟೀಮ್ ವರ್ಕ್ ಕೆಲಸ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಗೋಕಾಕ್ ಇನ್ನೂ ಹೆಚ್ಚು ಹಾಸ್ಪಿಟಲ್ ಬೆಳೀತದೆ. ಈ ರಾಜ್ಯದಲ್ಲಿ ಒಂದು ಗೋಕಾಕ್ ಹಾಸ್ಪಿಟ್ಲ್ ಯಾಕೆ ಈ ಕೋವಿಡ್ ನಿಯಂತ್ರಣದ ಸಂದರ್ಭದಲ್ಲಿ ಭಾಳ ಜನರು ಪ್ರೈವೇಟ್ ಹಾಸ್ಪಿಟ್ಲ್ ಬಿಟ್ಟು ಇವಾಗ ಸರ್ಕಾರಿ ಹಾಸ್ಪಿಟ್ಲ್ಗೆ ಮುಖ ಮಾಡಿದ್ದಾರೆ. ಯಾಕಂದರೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಮಾತ್ರ ಇಲ್ಲಿ ಆಶಾ ಕಾರ್ಯಕರ್ತರು ಇರ್ಬೋದು, ನರ್ಸಸ್ ಇರ್ಬೋದು, ಕೆಳಂಥ ಅಧಿಕಾರಿ ಇರ್ಬೋದು ತಮ್ಮ ಜೀವನ ಮನಕ್ಕೆ ತೊಟ್ಟು ಕೆಲಸ ಮಾಡೋದಕ್ಕೆ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಈ ರಾಜ್ಯದಲ್ಲಿ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಮಕ್ಕ ಮಾಡಿದ್ದೇವೆ. ಇದು ಮುಂದೆ ಮೇಂಟೈನ್ ಮಾಡ್ಕೊಂಡ್ರೆ ಆರೋಗ್ಯ ಇಲಾಖೆ ಭಾಳಷ್ಟು ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೀತದೆ. ಈಗ ನಾವು ಯಾವ ಸಹಕಾರ ಇದ್ದೇವೆ ಇನ್ನೂ ಅನೇಕ ಸಾರ್ವಜನಿಕ ಗ್ರೂಪ್ ಆಗಿರ್ಬೋದು
ಸರ್ಕಾರ ನಾವು ಸ್ವತಃ ಜಾರಿಗೂ ಕುಟುಂಬದಲ್ಲಿ ನಾವೆಲ್ಲ ಸಹಕಾರ ನಡೆಸುತ್ತಿದ್ದೇವೆ. ಈ ಹಾಸ್ಪಿಟಲ್ ಇನ್ನೂ ಉನ್ನತ ಬೆಳೆಯಲಿ, ನೀವೆಲ್ಲ ಸಹಕಾರ ಅಂತ ಹೇಳಿ. ಈ ಸಂದರ್ಭದಲ್ಲಿ ರಾಕೆಟ್ ಇಂಡಿಯಾ ಪೈಲ್ ಲಿಮಿಟೆಡ್ ನ ಜನರಲ್ ಮ್ಯಾನೇಜರ್ ರಾಜೇಂದ್ರ ಆಚಾರ್ಯ, ಎಚ್ ಆರ್ ಮ್ಯಾನೇಜರ್ ಪ್ರಕಾಶ್ ಅವಟೆ, ತಹಸೀಲ್ದಾರ್ ಪ್ರಕಾಶ್, ಕೊಳೆಪ್ಪಗೋಳ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಟಿ ಆರ್ ಕಾಗಲ್, ನಗರಸಭೆ ಅಧ್ಯಕ್ಷ ಜಯಾನಂದ ಹುಣಚಾಳಿ, ಪೌರಾಯುಕ್ತ ಬಸವರಾಜ್ ಹಿರೇಮಠ್, ಡಾಕ್ಟರ್ ಮುತ್ತಣ್ಣ ಕೊಪ್ಪದ್, ಡಾಕ್ಟರ್ ಆರ್ ಎಸ್ ಬೆನಚಿನ ಮರಡಿ, ಡಾಕ್ಟರ್ ರವೀಂದ್ರ ಅಂಟಿನ್ ಸೇರಿದಂತೆ ಇತರರು ಹಾಜರಿದ್ದರು. ಇಳಕಲ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇಳಕಲ್ ಹ್ಯಾಶ್ ಕೋವಿಡ್ 19 ಲಸಿಕೆಯನ್ನ ಹಾಕುತ್ತಿರುವ ಸಿಬ್ಬಂದಿಗಳಿಗೆ ಊಟದ ವ್ಯವಸ್ಥೆಯನ್ನ ರೋಟರಿ ಕ್ಲಬ್ ಇಳಕಲ್ ಇವರ ವತಿಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇಳಕಲ್ನಲ್ಲಿ ಇಂದಿನ ಊಟದ ವ್ಯವಸ್ಥೆಯನ್ನ ಮಾಡಿದ್ರು. ರೋಟರಿ ಸದಸ್ಯರಾದ ಆನಂದ ಸಂಪಂಡೆ ಹಾಗೂ ರೋಟರಿ ಸದಸ್ಯರು ಹಾಜರಿದ್ರು. ಸಚಿನ್ ಸಾಲಿಮಠ್, ಎಸ್9 ಟಿವಿ, ಇಳಕಲ್. ಇಳಕಲ್ ನಗರದಲ್ಲಿ ಕಳೆದ ಎರಡು ದಿನಗಳಿಂದ 24/7 ಕುಡಿಯುವ ನೀರು ಸರಬರಾಜು ಸ್ಥಗಿತಗೊಂಡಿದ್ದು ನಗರದ ಹೊರವಲಯದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡು ರವಿಪ್ರಕಾಶ್ ಡಾಬಾ ಹತ್ತಿರ ಪೈಪ್ ಕಟ್ ಆಗಿದ್ದು ದುರಸ್ತಿ ಕಾರ್ಯ ಬಹುತೇಕ ಮುಗಿದಿದ್ದು ನಗರಕ್ಕೆ ಯಾವುದೇ ತೊಂದರೆ ಆಗದಂತೆ ಈಗಾಗಲೇ ನೀರು ಸರಬರಾಜು ಆಗಿದೆ ಎಂದು ನಗರಸಭೆ ಅಧ್ಯಕ್ಷರು ಶೋಭಾ ಅಮ್ದಿಹಾಳ್ ತಿಳಿಸಿದ್ದಾರೆ. ಖುದ್ದು ಸ್ಥಳಕ್ಕೆ ನಗರಸಭೆ ಅಧಿಕಾರ ಒಳಗೊಂಡು ಭೇಟಿ ನೀಡಿ ಅಧ್ಯಕ್ಷರು ಬಹುಬೇಗನೆ ಕೆಲಸ ಮುಗಿಸಿ ನನ್ನ ನಗರದ ಜನರಿಗೆ ನೀರಿನಿಂದ ಆಗುವ ಸಮಸ್ಯೆ ಬಗೆಹರಿಸಿದ ಕ್ರಿಯಾಶೀಲ ಅಧ್ಯಕ್ಷರಿಗೆ ನಗರದ ಜನರು ಧನ್ಯವಾದವನ್ನ ತಿಳಿಸಿದ್ದಾರೆ. ಇವರೊಂದಿಗೆ ನಗರಸಭೆ ಸದಸ್ಯರಾದ ಸುಗುರೇಶ್ ನಾಗಲೋಟಿ, ವೆಂಕಟೇಶ್ ಪೂತ, ಸದಾಶಿವ್ ಕನ್ಕೇರಿ, ವಿಜಯ್ ಗಿರಡ್ಡಿ ಮತ್ತಿತರರು ಹಾಜರಿದ್ದರು. ಸಚಿನ್ ಸಾಲಿಮಠ್, ಎಸ್9 ಟಿವಿ, ಇಳಕಲ್. ಸವದತ್ತಿ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾದ ಯರಗಟ್ಟಿ, ಕಡಬಿ, ಮದ್ಲೂರ, ಮುನವಳ್ಳಿ, ಯಕ್ಕುಂಡಿ, ಹೊಸೂರ, ಮುರಗೋಡ, ಇಂಚಲ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ಮತ್ತು ಆಶಾ ಅಂಗನವಾಡಿ ಕಾರ್ಯಕರ್ತರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹಾಮಾರಿ ಕೊರೋನಾ ರೋಗದಿಂದ ಸಾಕಷ್ಟು ಪ್ರಮಾಣದಲ್ಲಿ ಜೀವಹಾನಿಯಾಗಿ ಆರ್ಥಿಕವಾಗಿ ಜಗತ್ತು, ದೇಶ, ರಾಜ್ಯ ಹಾನಿಯಾಗಿದೆ. ಕೊರೋನಾ ರೋಗವು ಸಾಂಕ್ರಾಮಿಕವಾಗಿ ಹರಡುವುದರಿಂದ ಪ್ರತಿಯೊಬ್ಬರೂ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಾಸ್ಕ್ ಹಾಕಿಕೊಂಡು ಮಹಾಮಾರಿ ರೋಗದೊಂದಿಗೆ ನಾವು ಜೀವನ ಸಾಗಿಸುವುದು ಅನಿವಾರ್ಯವಾಗಿದೆ ಎಂದು ಸವದತ್ತಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ವಿನಯ್ ಕುಮಾರ್ ದೇಸಾಯಿ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ವಿತರಿಸಿ ಮಾತನಾಡಿದರು. ಸರ್, ಕೋವಿಡ್-19 ಇದು ಒಂದು ಸಾಂಕ್ರಾಮಿಕ ರೋಗ. ಈ ಒಂದು ಸಾಂಕ್ರಾಮಿಕ ರೋಗದಲ್ಲಿ ತಾವೆಲ್ಲರೂ ಕರೋನಾ ಸೇನಾನಿಗಳಾಗಿ ಕಾರ್ಯವನ್ನು ಮಾಡಿದ್ದೀವಿ, ಅನೇಕ ಸೇವೆಗಳನ್ನು ಸಲ್ಲಿಸಿದ್ದೀವಿ. ವಿಶೇಷವಾಗಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಸೊ ಎಲ್ಲರ ಒಂದು ಸಹಿ. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಆರ್ತಿ ಬೆನ್ಕೋಟಿ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಐಆರ್ ಗಂಜಿ, ಹಿರಿಯ ಆರೋಗ್ಯ ನಿರೀಕ್ಷಕನಾಧಿಕಾರಿಯಾದ ವೀರಣ್ಣ ಯರಗುದ್ರಿ, ಕಿರಿಯರು ಆರೋಗ್ಯ ನಿರೀಕ್ಷಣಾಧಿಕಾರಿಯಾದ ಹನುಮಂತ ಪಚ್ಚನವರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಣ್ಣನಿಂಗಪ್ಪ ಪಚ್ಚನವರ್, ಅಸ್ಮಾ ಮುಲ್ಲಾ, ಅಶೋಕ ಬಡಿಗೇರ್, ಮಹಾದೇವ್ ಮುರುಗೋಡ, ಮುನವಳ್ಳಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಸ್ಎ ದಂಡಗಿ, ಎಸ್ಎಸ್ ಸರ್ವಿ, ಶಿಲ್ಪಾ ಕುರುಬ ಗಟ್ಟಿಮಠ್, ಯಕ್ಕುಂಡಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀದೇವಿ, ನಡಮನಿ ಶಾಂತಾ ಪಾಟೀಲ್, ಹೊಸೂರು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಂಎಂ ಅಂಗಡಿ, ಡಾಕ್ಟರ್ ಮಹಮ್ಮದ್ ಆಶಿಫ್, ಆರ್ಎಫ್ ನಾಯ್ಕರ್, ಎಂಎಸ್ ಗುಂಗೋಳ್, ಎಲ್ ಮಲ್ಲನವರ್, ಸಂಗೀತ ಕೊಪ್ಪದ್, ಆರ್ಎಫ್ ಇಂಚಲ್, ವಿಐ ಕುಂಬಾರ್, ಆರೋಗ್ಯ ಇಲಾಖೆ ಸಿಬ್ಬಂದಿ, ಆಶಾ ಅಂಗನವಾಡಿ ಕಾರ್ಯಕರ್ತರು ಹಾಜರಿದ್ದರು. ಬಸವರಾಜ್ ದಳವಾಯಿ, ಎಸ್9 ಟಿವಿ, ಏರ್ಕಟ್ಟಿ. ಎಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಪ್ರಸಾದ್, ನೋಡ್ತಾ ಇರಿ ಎಸ್9 ಟಿವಿ, ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಎಸ್9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ್, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422.